ಜೆಡಿಎಸ್ ಅಲ್ಲಿ ನಿಮ್ಮ ಆಪ್ತರಿದ್ದರಂತವ್ರು, ಇಷ್ಟು ದಿವಸ ನಿಮ್ಮ ನಡೆಯಲ್ಲೇ ಹೋದಂತವ್ರು ಇವಾಗ ಕಾಂಗ್ರೆಸ್ ನತ್ತ ಹೋಗ್ತಾ ಇದಾರೆ ಸರ್. ಯಾರು ಕೊಳೆಗರಸೀಪುರದಲ್ಲಿ ಸರ್ ಆಲ್ರೆಡಿ ಕಾಂಗ್ರೆಸ್? ಕೆಲವರು ಹೋಗ್ತಾರೆ, ಕೆಲವರು ಹೋಗ್ತಾರೆ, ಕೆಲವರು ಹೋಗೋದಕ್ಕೆ ಇದು ಚುನಾವಣಾ ಸಂದರ್ಭಗಳಲ್ಲಿ ಬರೋರು ಹೋಗೋರು ಸರ್ವೇ ಸಾಮಾನ್ಯ. ಶಾಸಕರಾಗಿದ್ದವರೇ ಹಿಂಗೆ ಹೋದಾಗ ಯಾವ ಶಾಸಕರು ಹಿಂದೆ ಹೊಳೆಹನಸೀಪುರ ಹೊಳೆಹನಸೀಪುರದ ಯಾವ ಶಾಸಕರು ಇದ್ರು? ಅದೆಲ್ಲ ಆಗ್ರೆ ಅದು ಹಳೆ ಕತೆ ಅದು. ಇಲ್ಲ ಇಲ್ಲ, ಅದಕ್ಕೂ ಈ ಬಾರಿ ನಮ್ಮ ನಾರ್ತ್ ಕೆನರಾದಲ್ಲೂ ಸಹ ಕನಿಷ್ಠ 2-3 ಸ್ಥಾನ ಗೆಲ್ತಕ್ಕಂಥದ್ದಕ್ಕೆ ಎಲ್ಲ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಕೆಲವೇ ದಿನಗಳಲ್ಲಿ ನಿಮಗೆ ಇಲ್ಲಿ ಏನು ಹಳೆಯ ಒಂದು JDSನ ಶಕ್ತಿ ಏನಿತ್ತು ಅದು ಪುನಶ್ಚೇತನಗೊಳ್ತಕ್ಕಂಥದ್ದಕ್ಕೋಸ್ಕರಲೇ ಈ ಪಂಚರತ್ನ ರಥಯಾತ್ರೆ ಮುಖಾಂತರದಿಂದ ಬಂದಿದ್ದೇನೆ. ಇಲ್ಲಿ ಸೂರಜ್ ನಾಯಕ್ ಅವರು ಈಗಾಗಲೇ ಜನಗಳ ಹತ್ತಿರದಲ್ಲಿದ್ದಾರೆ, ಸಮೀಪದಲ್ಲಿ ಜನಗಳಿಂದ ಅವರಿಗೆ ಉತ್ತಮವಂಥ ರೀತಿಯ ಅವರಿಗೆ ಪ್ರೋತ್ಸಾಹವನ್ನು ಏನು ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನೂ 2-3 ಕ್ಷೇತ್ರಗಳಲ್ಲೂ ಈಗಾಗಲೇ ಪಕ್ಷದ ಬಲವರ್ಧನೆಗೆ ನನ್ನದೇ ಆದಂಥ ರೀತಿಯಲ್ಲಿ ಕಾರ್ಯಕ್ರಮ ರೂಪಿಸ್ತಾ ಇದ್ದೇವೆ.